ಬಂಧುಗಳೇ, ಇದೀಗ ನಮ್ಮ ಮುಂದೆ ಶ್ರೀ ಗುರುರಾಜ ಕರಂಜಗಿ. ಈಗಾಗಲೇ ಅವರು ನುಡಿಯುವ ನಡೆವ ರೀತಿಗೆ ಹಲವರು ಅವರನ್ನು ಪಿತೃಸ್ಥಾನದಲ್ಲಿ ನಿಂತು ನಿಲ್ಲಿಸಿ ಗೌರವಿಸುತ್ತಿದ್ದಾರೆ. ಇಂತಹ ಕರಂಜಗಿಯವರು ಬನ್ನಂಜಿಯವರು ನನಗೆ ತೀರ್ಥರೂಪರ ಸಮಾನರು ಅನ್ನುವಂಥ ಭಾವವನ್ನು ವ್ಯಕ್ತಪಡಿಸುತ್ತಾರೆ. ನನಗೆ ಅವರ ಮೇಲೆ ಅಪಾರ ಗೌರವ. ಅವರನ್ನು ಕಂಡದ್ದು ಕೂಡಿದ್ದು ಅಪರೂಪವಾದರೂ ಬೆಳೆದಿದ್ದು ಪಡೆದಿದ್ದು ಅವರಿಂದ ಅಪಾರ ಅನ್ನುವಂಥ ಭಾವ ಶ್ರೀ ಗುರುರಾಜ ಕರಂಜಗಿ. ಈ ಭಾವದಲ್ಲಿ ಅವರನ್ನು ಸ್ವಾಗತಿಸೋಣ. ಡಾಕ್ಟರ್ ಗುರುರಾಜ ಕರಂಜಗಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಎತ್ತರದಲ್ಲಿ ಮಾರ್ಗದರ್ಶಿ ಸ್ಥಾನದಲ್ಲಿದ್ದಂಥ ಒಂದು ಮಹಾ ಚೈತನ್ಯ ಎಷ್ಟು ಜನರ ಹೃದಯಗಳಲ್ಲಿ ಯಾವ ಹೆಜ್ಜೆ ಗುರುತುಗಳನ್ನು ಮೂಡಿಸಬಹುದು ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮ ಒಂದು ಸಾಕ್ಷಿ. ರವೀಂದ್ರನಾಥ್ ಟ್ಯಾಗೋರ್ ಒಂದು ಕಡೆ ಬರೀತಾರೆ, ಅವರು ಬೆಳಿಗ್ಗೆ ಒಂದು ಸರೋವರಕ್ಕೆ ಹೋಗ್ತಾ ಇದ್ದಂತೆ. ಆದರೆ ನಾವೇ ಅಲ್ಲಿ ಕೂತ್ಕೊಂಡ್ಬಿಡ್ಬೇಕು ಸಮಾಧಿಸ್ತರಾಗಿ. ಅಲ್ಲಿ ಹೋಗುವಾಗ ಒಂದ್ಸಲ ಏನಾಯಿತು ಅಂದರೆ ರಸ್ತೆ ಎಲ್ಲ ಕೆಟ್ಟ ಹೋಗಿದೆ, ಗುಂಡಿಗಳಿದ್ದಾವೆ ರಸ್ತೆಯಲ್ಲೆಲ್ಲ, ನೂರಾರು ಸಾವಿರಾರು ಗುಂಡಿಗಳಿದ್ದಾವೆ. ತಕ್ಷಣ ಸೂರ್ಯೋದಯ ಆಯಿತು ಅಂತ ಅವ್ರು ಕಣ್ಣು ಹೋಗ್ಬಿಡ್ತು. ಯಾಕೆಂದರೆ ಅಲ್ಲಿ ಮೇಲೆ ಒಂದು ಸೂರ್ಯ ಇದ್ದರೆ ನೆಲದಲ್ಲಿದ್ದಂಥ ಸಾವಿರಾರು ಗುಂಡಿಗಳಲ್ಲಿ ಸಾವಿರ ಸೂರ್ಯರು ಪ್ರತಿಫಲನ ಆಗ್ತಾ ಇತ್ತು ಅಂತ. ಅದು ಹಾಗೆ ಅಲ್ವಾ, ನಮ್ಮೆಲ್ಲರ ಹೃದಯದ ಸರೋವರಗಳಲ್ಲಿ ಬನ್ನಂಜೆ ಗೋವಿಂದಾಚಾರ್ಯ ತಮ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸೋಗಿದ್ದಾರೆ. ಸಾಧ್ಯವೇ ಇಲ್ಲ, ಬರೆಯೋಕೆ ಸಾಧ್ಯ ಇಲ್ಲ. ಅದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಹತ್ತಿರದಿಂದ ಕಂಡವರು ನಾಲ್ಕು ಮಾತುಗಳನ್ನು ಆಡಬೇಕು, ನುಡಿನಮನಗಳನ್ನು ಆಡಬೇಕು ಅಂತ ವೀಣಾ ಹೇಳಿದ್ರು. ನಾನು ಹತ್ತಿರದಿಂದ ಕಂಡವನ? ಉತ್ತರ ಹೌದು ಇಲ್ಲ ಎರಡು. ಹತ್ತಿರದಿಂದ ಕಂಡಿದ್ದೇನೆ ಅಂದರೆ ಭೌತಿಕವಾಗಿ ದೈಹಿಕವಾಗಿ ಹತ್ತಿರದಿಂದ ಕಂಡವನಲ್ಲ. ನಾನೆಲ್ಲೋ ಇಲ್ಲಿದ್ದವನು, ಅವರು ಅಲ್ಲಿರೋ, ಯಾವಾಗಲೂ ಒಂದ್ಸಲ ಭೇಟಿಯಾಗೋದು. ಹಾಗಾದರೆ ದೈಹಿಕವಾಗಿ ಹತ್ತಿರವಾಗಿ ಇಲ್ಲದೆ ಇದ್ದವರು ಮಾನಸಿಕವಾಗಿ ಹತ್ತಿರವಾಗಿರೋಕೆ ಸಾಧ್ಯ ಇಲ್ವಾ? ನಾನು ಮಾನಸಿಕವಾಗಿ ತುಂಬ ಹತ್ತಿರವಾಗಿದ್ದವನು. ಅವ್ರನ್ನ ಅದನ್ನ ಆಧಾರದಿಂದ ನನ್ನ ತೀರ್ಥರೂಪರ ಸ್ಥಾನದಲ್ಲಿಟ್ಟು ನೋಡಿದವನು, ಅವರ ಪ್ರೀತಿಯನ್ನು ಕಂಡವನು. ಇವತ್ತು ವಿಶೇಷ ದಿವಸ, ಮಧ್ವನವಮಿ ದಿವಸ. ಆಚಾರ್ಯ ಮಧ್ವರು ಇವತ್ತು ಭದ್ರಿಕಾಶ್ರಮವನ್ನು ಪ್ರವೇಶ ಮಾಡಿದಂಥ ದಿವಸ. ಇನ್ನೊಂದು ವಿಶೇಷ ತಾವು ಗಮನಿಸಿದ್ದೀರಿ ಅಂದ್ಕೊಂಡಿದ್ದೀನಿ, ಇವತ್ತಿನ ತಾರೀಖು ಭಾಳ ಚೆನ್ನಾಗಿದೆ, 21/2/21. ಮೊದಲು 21, ಆಮೇಲೆ 21, ನಡುವೆ 2. ಅದಕ್ಕೆ ಹೇಳ್ತಿದ್ದೀನಿ, ಯಾವ ಸಂಖ್ಯೆ ಹುಡುಕಿದ್ರು ಕೂಡ 2, 1, 1, 2 ಇರೋದು. ದ್ವೈತ ದ್ವೈತದ ಸಮನ್ವಯ ಇವತ್ತಿನ ದಿವಸ. ನಾನು ರಸಾಯನ ಶಾಸ್ತ್ರದ ವಿದ್ಯಾರ್ಥಿ, ಅದನ್ನ ಬಿಡೋಕ್ಕಾಗಲ್ಲ, 25 ವರ್ಷ ಪಾಠ ಮಾಡಿದವನು. ರಸಾಯನ ಶಾಸ್ತ್ರದಲ್ಲಿ ಒಂದು ತತ್ವ ಬರುತ್ತೆ, ಅದನ್ನು ನಾನು ಕನ್ನಡದಲ್ಲಿ ಹುಡುಕಿದೆ, ಸಿಗಲಿಲ್ಲ ನನಗೆ. ರೆಸೊನೆನ್ಸ್ ಅಂತ ಒಂದು ಥಿಯರಿ ಬರುತ್ತೆ. ರೆಸೊನೆನ್ಸ್ ಅನ್ನೋ ಥಿಯರಿ ನಾನು ಭಾಳ ಕಾಡಿದಂಥದ್ದು. ನಾನು ಓದುವಾಗ ನನ್ನ ಕೆಮಿಸ್ಟ್ರಿ ಮೇಸ್ಟರ್ ಕಲಿಸೋರು ಈ ಕಾರ್ಬನ್ ಮತ್ತು ಹೈಡ್ರೋಜನ್ ಇರ್ತಾವಲ್ಲ, ಅವುಗಳ ಅನುಪಾತ ಕಮ್ಮಿ ಆದಷ್ಟು ಆ ವಸ್ತು ಅಸ್ಥಿರ ಆಗ್ತಾ ಹೋಗ್ತದೆ ಅಂತ. ಒಂದು ಕಾರ್ಬನ್ಗೆ 4 ಹೈಡ್ರೋಜನ್ ಇದ್ರೆ ಗಟ್ಟಿಯಾಗಿರ್ತದೆ, ಒಂದು ಕಾರ್ಬನ್ಗೆ 2 ಇದ್ರೆ ಅನುಪಾತ ಕಮ್ಮಿ ಆಯಿತು, ಇನ್ನೂ ಅಸ್ಥಿರ ಆಗ್ತಾ ಹೋಗುತ್ತೆ ಅಂತ. ಅದರ ಪ್ರಕಾರ ನೋಡಿದಾಗ ವಿಜ್ಞಾನಿಗಳಿಗೆ ದೊಡ್ಡ ಆಘಾತ ಆದದ್ದೇನು ಅಂದರೆ, ಬೆಂಜೀನ್ ಅಂತ ಒಂದು ವಸ್ತು ಇದೆ, 6 ಕಾರ್ಬನ್, 6 ಹೈಡ್ರೋಜನ್, ಅಂದರೆ ಕಾರ್ಬನ್ ಹೈಡ್ರೋಜನ್ ಅನುಪಾತ 1:1. ಅದರ ಪ್ರಕಾರ ಅದು ಬದುಕಲೇಬಾರ, ಅತ್ಯಂತ ಅಸ್ಥಿರವಾಗಿರ್ಬೇಕಾದದ್ದು. ಆದರೆ ಅದು ದ್ರವ ರೂಪದಲ್ಲಿದೆ, ಅಂದರೆ ಸ್ಥಿರವಾಗಿದೆ. ದ್ರವರೂಪ ಅಷ್ಟೇ ಅಲ್ಲ, ಅದು ಕುದಿಯೋ ಬಿಂದು 80 ಡಿಗ್ರಿ, ಅದು ನಾರ್ಮಲ್ ವಾತಾವರಣದಲ್ಲಿಟ್ಟರು ಆವಿ ಆಗಲ್ಲ. ಎಲ್ರಿಗೂ ಆಶ್ಚರ್ಯ ಆದದ್ದು, ಇಷ್ಟು ಅನುಪಾತ ಕಮ್ಮಿ ಇದ್ರೂ ಅದು ಹ್ಯಾಕ್ ಗಟ್ಟಿಯಾಗಿ ಉಳ್ಕೊಳ್ತು, ಇರಲೇಬಾರ್ದದು ಅಂಥದ್ದು ಹ್ಯಾಕ್ ಗಟ್ಟಿಯಾಗಿ ಉಳ್ಕೊಳ್ತು ಅಂತ ಹುಡುಗಿ ಹೇಳ್ತಾರೆ. ಈ ಬೆಂಜೀನ್ ಇದೆಯಲ್ಲ, ಅದು 4 ರೂಪಗಳಲ್ಲಿ ಬದುಕ್ತದೆ.
ಅದು ನಾಲ್ಕಾರು ರೂಪಗಳಿಂದ ಬದುಕಿರೋದ್ರಿಂದ ಅದು ಗಟ್ಟಿಯಾಯಿತು ಅಂತ ಸ್ಥೂಲವಾಗಿ ಹೇಳ್ತಾ ಇದ್ದೆ. ಅಂದರೆ ಅದು ಎಷ್ಟು ಹೆಚ್ಚು ರೂಪಗಳಲ್ಲಿ ಬದುಕ್ತದೋ ಅಷ್ಟು ಹೆಚ್ಚು ಸ್ಥಿರ ಆಗ್ತದೆ ಅಂತ. ನನಗಿದು ರಸಾಯನ ಶಾಸ್ತ್ರ ಜೀವನಕ್ಕೆ ಹೊಂದ್ಕೊಂಡ್ಬಿಡುತ್ತೆ, ಮನುಷ್ಯ ಜೀವನನೂ ಹಾಗೆ ಅಂತ ಅನಿಸಿದ್ದು ನನಗೆ. ಯಾವೊಬ್ಬ ವ್ಯಕ್ತಿ ಅವನ ಪರಿಶ್ರಮ ಮತ್ತು ಪ್ರತಿಭೆ ಹತ್ತಾರು ವಿಭಾಗಗಳಲ್ಲಿ ಹಂಚಿ ಹೋಗ್ತದೋ ಆ ವ್ಯಕ್ತಿತ್ವ ಸ್ಥಿರ ಆಗ್ತದೆ, ಹೆಚ್ಚು ಪ್ರಚಾರ ಆಗ್ತದೆ, ಜನರನ್ನು ಮುಟ್ಟದೆ. ಹಿಂದ್ಕೊಂಡು ಹೇಳ್ತಿದ್ರು ಜಾಕ್ ಆಫ್ ಆಲ್ ಟ್ರೇಡ್ ಬಟ್ ಮಾಸ್ಟರ್ ಆಫ್ ನನ್ ಅಂತ. ನನಗೊಂದು ಖಾತ್ರಿ ಆಗಿದೆ, ಇಟ್ಸ್ ಇಂಪಾಸಿಬಲ್ ಟು ಬಿ ಮಾಸ್ಟರ್ ಆಫ್ ಒನ್. ಒಂದರದ್ದು ಮಾಸ್ಟರ್ ಆಗ್ತೀನಿ ಅಂತ ಹೇಳ್ಕೊಂಡ್ರೆ ಭ್ರಮೆ ಅದಷ್ಟೇ. ಆದರೆ ಜಾಕ್ ಆಫ್ ಆಲ್ ಆಗೋದ್ರಲ್ಲಿ ಸಂತೋಷ ಇದೆ, ಬರೀ ಜಾಕ್ ಒಂದೇ ಅಲ್ಲ, ಎಲ್ಲದರಲ್ಲೂ ಪ್ರಭುತ್ವ ಪಡ್ಕೊಳ್ಳೋದಿದೆಯಲ್ಲ, ಯಾಕೆ ಸಾಧ್ಯ ಅಂತ. ಅದು ಮನ್ನಂಜೆ ಅಂತವ್ರಿಗೆ ಮಾತ್ರ ಸಾಧ್ಯ, ಯಾರಿಗೂ ಸಾಧ್ಯ ಇಲ್ಲ. ನನಗೆ ಇಷ್ಟ ಆಗೋದು ಆಚಾರ್ಯರು ಯಾವ ವಿಭಾಗದಲ್ಲಿ ಕೈ ಆಡಿಸಿಲ್ಲ ಅಂತ. ಶಾಸ್ತ್ರ ಆಗ್ಬೋದು, ವೇದಾಂತ ಆಗ್ಬೋದು, ದರ್ಶನ, ವ್ಯಾಕರಣ, ಪುರಾಣ, ತಂತ್ರ, ಮಂತ್ರ, ಸಂಗೀತ, ಛಂದಶಾಸ್ತ್ರ, ಕಾವ್ಯ, ನಾಟಕ, ಸಿನಿಮಾ, ಅನುವಾದ, ಇದರ ಜೊತೆಗೆ ಅಸಾಮಾನ್ಯವಾದಂಥ ವಾಗ್ಮಿತೆ, ಅದ್ಭುತ ಮಾತುಗಾರಿಕೆ, ಅದರ ಜೊತೆಗೆ ನಿರ್ಭೀತ ಚಿಂತಕ ಅಂತ ಹೇಳ್ಬೇಕು ನಾನು. ನೇರವಾಗಿ ಮಾತಾಡುವಂಥ ಸ್ವಭಾವ, ಆದರೆ ನೇರವಾಗಿ ಮಾತಾಡ್ತಾರೆ ಅಂದರೆ ಒಗರಿತ್ತು ಅಂತಲ್ಲ, ದಯವಿಟ್ಟು ತಿಳ್ಕೋಬೇಕು. ನೇರ ಮಾತಾಡೋದು ಅಂದರೆ ಒರಟಾಗಿ ಮಾತಾಡೋದು ಅಂತಲ್ಲ, ಒರಟಾಗಿ ಮಾತಾಡೋದು ನ್ಯಾಚುರಲ್ ಅನ್ಕೋಬಾರ್ದು. ಒರಟಾಗಿ ಮಾತಾಡದೆ ಹೋದರೂ ನೇರವಾಗಿ ಯಾವುದನ್ನು ಎಲ್ಲಿ ಮುಟ್ಟಿಸ್ಬೇಕೋ ಅಲ್ಲಿ ಮುಟ್ಟಿಸುವಂಥ ಶಕ್ತಿ, ಆ ಮನಸ್ಸು, ಧೈರ್ಯ. ಆದರೆ ಮಾತಾಡಿದವರು ಯಾರ ಬಗ್ಗೆ ಮಾತಾಡಿರ್ತಾರೆ ಅವ್ರಿಗೆ ನೋವಾಗಲಾರ್ದಂಗೆ ಎಚ್ಚರಿಕೆ ವಹಿಸೋದು ಕೂಡ ಆಚಾರ್ಯರಿಗೆ ಗೊತ್ತಿತ್ತು. ಒಂದು ಸಣ್ಣ ಪ್ರಯೋಗ ಹೇಳಬೇಕು ನನಗಾದಂಥದ್ದು. ಇದು ಸುಮಾರು 78-79 ಇಸ್ವಿ ಹೊತ್ತಿಗೆ ನಾನು ರಾಜಾಜನಗರದಲ್ಲಿದ್ದೆ. ರಾಜಾಜನಗರ 3ನೇ ಬ್ಲಾಕಲ್ಲಿ ರಾಮ ಮಂದಿರದಲ್ಲಿ ಒಂದು ಕಾರ್ಯಕ್ರಮ, ಆಚಾರ್ಯರು ಬಂದಿದ್ದರು. ಅವು ನಾನು ಕಾಲೇಜಲ್ಲಿದ್ದೆ, ನನ್ನ ತಾಯಿ ಬಂದಿದ್ದು ಅಂತ ರಾಮನಗರ ರಾಮ ಮಂದಿರಕ್ಕೆ ಬಿಟ್ಟಿದ್ದೆ ಕೆಲವು ಉಪನ್ಯಾಸ ಕೇಳ್ಕೊಂಡಿರು ಅಂತ. ಆಚಾರ್ಯರ ಮಾತಾದ್ಮೇಲೆ ಅವ್ರು ಹೊರಡಬೇಕಾಗಿತ್ತು, ಅವ್ರು ಕರ್ಕೊಂಡು ಬರೋದಕ್ಕೆ ಯಾರು ಬಂದಿರಲಿಲ್ಲ, ಕಾರ್ ಬಂದಿರಲಿಲ್ಲ, ಕಾಯ್ತಾ ಇದ್ವು, ಕುರ್ಚಿ ಹಾಕ್ಕೊತಿದ್ರು. ಇನ್ನೊಬ್ಬ ಆಚಾರ್ಯರು ಮಾತಾಡ್ತಾ ಇದ್ರು, ಇದನ್ನ ಯಾರು ತಪ್ಪಿಳ್ಕೋಬಾರ್ದು ನಾನು ಮಾತಾಡ್ತೀನಿ ಅಂತ. ಆಚಾರ್ಯರು ಮಾತಾಡ್ತಾ ರೋಷಾವೇಶಕ್ಕೇರಿ ಆದಿಶಂಕರನ್ನ ಸಿಕ್ಕಂಗೆ ಬೈಯೋಕ್ ಶುರು ಮಾಡಿ, ತುಂಬ ಒರಟಾಗಿ ಮಾತಾಡೋಕ್ ಶುರು ಮಾಡಿ. ನನಗೆ ಅದು ಯಾಕೋ ಇಷ್ಟು ಹಿಡಿಸ್ತಿಲ್ಲ, ನನ್ನ ಸ್ವಭಾವ ಕೊಗ್ಗಲ್ಲ. ನಾವು ಇನ್ನೊಬ್ಬರನ್ನ ಟೀಕೆ ಮಾಡಿ ದೊಡ್ಡವ್ರು ಆಗ್ಬೇಕಾಗಿಲ್ಲ ಅಂದ್ರೆ ಅವ್ರು ಹೇಳಿದ್ ಒಪ್ಪಬೇಕು ಅಂತೀನಿ. ಅದು ಮಾತಾಡ್ಬೇಕಂದ್ರೆ ತುಂಬ ಬೇಜಾರಾಯ್ತು, ನಾನು ಹೋಗಿ ಅವ್ರ ಹತ್ರ ಮಾತಾಡಿದೆ. ಆಚಾರ್ಯರ ಇನ್ನೊಬ್ರು ಹೇಳ ಇವರಲ್ಲ ಬೇರೆ ಆಚಾರ್ಯ ಮಾತಾಡಿ, ಆಚಾರ್ಯ ನೀವು ಇಲ್ಲಿ ಇರೋದೆಲ್ಲಿ ಅಂತ ಕೇಳಿದೆ. ಇಂತಲ್ಲಿ ಇರ್ತೀನಪ್ಪ ನಾನು ಒಂದು ನೋಡಿ, ನಾನು ಬೆಂಗಳೂರಲ್ಲೇ ಇದ್ದೆ ಇಷ್ಟು ವರ್ಷ ಆಯಿತು, ನೀವು ಇದ್ದೀರಿ, ನಿಮ್ಮ ಪರಿಚಯ ಆಗಿಲ್ಲ ನನಗೆ. ಹೌದಪ್ಪ, ದೂರ ದೂರ ಅಲ್ವಾ ಬೆಂಗಳೂರು, ಆಗತ್ತೆ, ಭೇಟಿ ಆಗೋಲ್ಲ, ಪರಿಚಯ ಆಗಿಲ್ಲ ಅಂದರು. ತಕ್ಷಣ ಇದೆ ಆದಿಶಂಕರ ಪರಿಚಯ ಇದೆ ನನಗೆ ಅಂದರು. ಅವ್ರು 8ನೇ ಶತಮಾನದಲ್ಲಿ ಇದ್ದರು ಕೂಡ ಅವ್ರ ಪರಿಚಯ ನನಗಿದೆ, ಯಾಕಂದರೆ ಅವ್ರ ಎತ್ತರದಲ್ಲಿ ಕಂಡವರು ನಾವೆಲ್ಲ. ಸಿದ್ಧಾಂತದಲ್ಲಿ ಬದಲಾವಣೆಗಳಿರ್ಬೋದು, ಆದರೆ ಖಂಡನೆ ಬೇಕಾಗಿಲ್ಲ ಅಂದಾಗ ಇವ್ರು ಕರೆದ್ರು, ಕರ್ಜಿ ಬನ್ನಿ 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 ಕರೆದು. ನಾ ಕೇಳ್ದೆ, ಆಚಾರ್ಯ ನೀನು ಮಾತಾಡ್ತಾರಲ್ಲ ಸರಿನಾ ಅಂತ ಕೇಳಿದೆ. ಅವ್ರು ಒಂದೇ ಮಾತು ಹೇಳಿದ್ರು ಸ್ವಾಮಿ, ನನ್ನ ಜೀವನಕ್ಕೆ ಮುಟ್ಟುವಂಥ ಮಾತು, ಕರ್ಜಿಗೆ ಇಲ್ಲಿ ಬನ್ನಿ. ಅವ್ರಿಗೆ ಎರಡು ಅರ್ಥ ಆಗಿಲ್ಲ, ಬಿಡಿ ಬನ್ನಿ ನನಗೆ ಮೈ ಜುಮ್ ಅಂತ ಬಂದಂತ ಹೇಳಿದ್ರು. ನಾನು ಅವ್ರಿಗೆ ಎರಡು ಅರ್ಥ ಆಗಿಲ್ಲ, ಬಿಡಿ ಬನ್ನಿ. ಈ ಮಾತನ್ನು ಅವ್ರು ಬರೆದಿದ್ದಾರೆ ಸ್ವಾಮಿ, ಇದು ನಾನು ಹೇಳಬೇಕು. ಅವರು ಸಾರಸ್ವತ ಸಂಪತ್ತನ್ನೊಳಗೆ ಬರೀತಾರೆ, ಎಷ್ಟು ಚಂದದ ಮಾತು ಹೇಳ್ತಾರೆ. 50 ವರ್ಷ ನಾನು ನೋಡಿದ್ದೇನೆ, ಮತ್ತೆ ಕೈ ಜೋಡಿಸಿ ಎಲ್ಲ ಹಿರಿಯರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ, ನಮ್ಮ ಪ್ರವಚನ ಉಪನ್ಯಾಸಗಳ ಪದ್ಧತಿಯಲ್ಲಿ ಒಂದು ಬದಲಾವಣೆ ಆಗಬೇಕು. ಇದು ಕೇಳುವುದರೆ ಹೇಳಿದ್ದಲ್ಲ, ಹೇಳುವುದರೆ ಹೇಳಿದ್ದು, ಕೇಳೋರು ಹೆಂಗೆ ಮಾತಾಡಬೇಕು ಅಂತ. ಆಚಾರ್ಯರು ಹೇಳಿದ ಅಪೂರ್ವ ಸಂಗತಿಗಳನ್ನು ಬಯಲುಗೊಳಿಸುವುದಕ್ಕಿಂತಲೂ ಇತರರ ವಾದಗಳನ್ನು ಖಂಡಿಸುವುದರಲ್ಲಿ ನಾವು ಪೌರುಷವನ್ನು ಮೆರೆದಿದ್ದೇವೆ. ಈ ಪ್ರತಿವಾದಿ ಭಯಂಕರತ್ವ ಈ ಕಾಲಬಾಧಿತವಾಗಿದೆ, ಮಾಧ್ವರು ಜಗಳಗಂಟರು ಎಂಬ ಅಪವಾದಕ್ಕೆ ಕಾರಣವಾಗುತ್ತಿದೆ. ಈ ನೆಗೆಟಿವ್ ಅಪ್ರೋಚ್ ಮನೋವೈಜ್ಞಾನಿಕವಾಗಿ ತೀರ ಅಸಮರ್ಪಕ, ಅದರಿಂದಲೇ ಅಪವಾದ ತೀರ ಅಸಂಗತವಲ್ಲ. ಮತ್ತೆ ಪಾಸಿಟಿವ್ ಅಪ್ರೋಚ್ ಅಂತ ಬರುವುದು ಕಾಲದ ಅವಶ್ಯಕತೆ. ಖಂಡಿಸುವುದರಿಂದ ಯಾರನ್ನೂ ತಿದ್ದುವರಾಗುವುದಿಲ್ಲ,
ಚಂದದ ಮಾತು. ಖಂಡಿಸುವುದರಿಂದ ಯಾರನ್ನೂ ತಿದ್ದುವುದಾಗುವುದಿಲ್ಲ. ಖಂಡನೆ ಒಳಗಾದವರು ಮತ್ತೊಬ್ಬರು ಛಲವಾದಿಗಳಾಗುತ್ತಾರೆ. ಇದು ಜಗಳಕ್ಕೆ ದ್ವೇಷಕ್ಕೆ ನಾಂದಿಯಾಗಿತ್ತು. ವಾದ ವಿವಾದವಾಗಬಾರದು, ಅಪವಾದವಾಗಬಾರದು, ಸಂವಾದ ಆಗಬೇಕು. ಖಂಡನೆಯ ದಾರಿ ವಿದ್ವತ್ತೆಯ ಎತ್ತರದ ದಾರಿ. ಜನಸಾಮಾನ್ಯರಿಗೆ ಅದು ನೂಗಲಾರದ ತುತ್ತು. ಅರ್ಥ ಆಗಬೇಕು ಸ್ವಾಮಿ, ಎಷ್ಟು ತೂಕದ ಮಾತು. ಖಂಡನೆ ಮಾಡಬೇಕಾದ್ರೆ ಆ ಎತ್ತರದಲ್ಲಿ ನಿಂತ್ಕೊಂಡು ಮಾಡಬೇಕು. ಸಾಮಾನ್ಯರಿಗೆ ಹೇಳಿದ್ರೆ ಕನ್ಫ್ಯೂಸ್ ಆಗೋಗ್ತದೆ, ಹೇಳ್ತಾರೆ. ಜನಸಾಮಾನ್ಯರಿಗೆ ಅದು ನೂಗಲಾರದ ತುತ್ತು. ಅದಕ್ಕಿಂತ ಹೆಚ್ಚು ದಾರಿ ತಪ್ಪಿಸುವ ದಾರಿ, ವೇದಾಂತದ ಬಗ್ಗೆಯೇ ಜಿಹಾಸೆ ಹುಟ್ಟಿಸುವ ದಾರಿ. ಸರಿದಾರಿಯಲ್ಲೇ ಕುಂಟುತ್ತ ನಡೆಯುವವನನ್ನು ಬೆಟ್ಟದ ಕೋಡಿಗೆ ಕೊಂಡೊಯ್ಯಬಾರದು. ಸಾಧಾರಣ ರಾಜಮಾರ್ಗದಲ್ಲೇ ಕುಂಟ್ಕೊಂಡು ಹೋಗುವವನಿಗೆ ಬೆಟ್ಟದ ದಾರಿಯಲ್ಲಿ ಕರ್ಕೊಂಡು ಹೋಗಬಾರ್ದು. ಈ ಎಚ್ಚರವನ್ನು ನಾವು ಬೆಳೆಸದಿದ್ದರೆ ನಮ್ಮ ಪ್ರವಚನಗಳು, ಉಪನ್ಯಾಸಗಳು ಜನಸಾಮಾನ್ಯರನ್ನು ತಲುಪದೆ ವ್ಯರ್ಥವಾಗಿ ಬಿಡುತ್ತವೆ. ಇದು ಒಬ್ಬ ಜ್ಞಾನಿ ಬರೆಯುವಂಥ ಮಾತು. ಸಮನ್ವಯತೆ ಅಂತ ಮಾತಾಡಿದ್ವಿ ನಾವು. ನಾನು ಭಾಳ ಖುಷಿ ಆಗಿದೆ. ನಾರಾಯಣಾಚಾರ್ಯ ಭಾಳ ಚೆನ್ನಾಗಿ ಹೇಳಿದ್ರು. ನಿಮಗೆ ಅಭಿಪ್ರಾಯ ಭೇದ ಇರಬೇಕು, ವ್ಯಕ್ತಿ ಭೇದ ಇರೋ ಕಾರಣ ಇಲ್ಲ. ಆ ಪ್ರೀತಿ ಅಂತಃಕರಣ ಯಾರೇ ಇರಲಿ ತಂದುಕೊಡುವಂಥದ್ದು ಬನ್ನಂಜೆ ಗೋವಿಂದ ಆಚಾರ್ಯದ ನಾವೆಲ್ಲ ಕಲಿತಂಥದ್ದು. ಅವರು ಕವಿಗಳು, ಅದ್ಭುತವಾದ ಕವನಗಳನ್ನು ಬರೆದಿದ್ದಾರೆ. ನಮ್ಮ ಗುಂಡಿ ರಾಜವರು ಅಂತ ಹೇಳಿದರು, ಅವರು ಬರೆದಂಥದ್ದು ಕವನ ಹೇಳದೆ ಉಳಿದದ್ದು ಅಂತ. ತಮಾಷೆ ಮಾತು ಹೇಳ್ಬಿಡ್ತೀನಿ, ಭಾಳ ಸೀರಿಯಸ್ ಆಗಿದ್ದೀವಿ ಎಲ್ಲ. ಒಂದ್ಸಲ ನಮ್ಮ ಕಾಲೇಜಲ್ಲಿ ನಾಟಕ ಸೆಮಿನಾರ್ ಮಾಡ್ತಾ ಇದ್ವಿ ಪ್ರತಿ ವರ್ಷ. ನಮ್ಮ ಕಾಲೇಜಲ್ಲಿ ನಾಟಕಗಾರನ ಪರಿಚಯ ಮಾಡಿ ಭೋಗವತಿ ಪ್ರಶಸ್ತಿ, ಭಾಸ ಪ್ರಶಸ್ತಿ ಹಿಂಗೆಲ್ಲ ಕಾರ್ಯಕ್ರಮ ಆಗೋದು. ಡಾಕ್ಟರ್ ಕೆ ಕೃಷ್ಣಮೂರ್ತಿ ಅವರು ಇದೆಲ್ಲ ಬರೋರು, ನಮಗೆ ಬರೋರು. ಬಂದಾಗ ಒಂದ್ಸಲ ಮಾತಾಡಿದ್ರು ಡಾಕ್ಟರ್ ಟಿ ಎಸ್ ಕೃಷ್ಣಮೂರ್ತಿಯವರು, ನನ್ನ ಪ್ರಿನ್ಸಿಪಾಲರ್ ಆಗಿದ್ದವರು, ನನ್ನ ಹಿರಿಯರು. ಅವ್ರಲ್ಲ ಮಾತಾಡ್ತಿರ್ಬೇಕಾದ್ರೆ ಮಾತು ಬಂತು. ಕೆಲವು ಮಾತುಗಳು ಹಿಂಗೆ ಬರ್ತಾವಲ್ಲ, ಬಹಳ ಕಷ್ಟದ ಮಾತುಗಳು, ಬಹಳ ಕೋಲಿ ಮಾತುಗಳು ಬರ್ತಾವಲ್ಲ ಸಂಸ್ಕೃತದಲ್ಲಿ, ಯಾಕೆ? ಅದಕ್ಕೆ ಅವ್ರು ಭಾಳ ಚಂದ ಹೇಳಿದ್ರು, ಹಂಗಲ್ಲ ಸಂಸ್ಕೃತ ಬರೋರಿಗೆಲ್ಲ ಅದು ಸಂಚಾರಿ ಭಾವ ಅಲ್ಲ, ಸ್ಥಾಯಿ ಭಾವ ಅಂತ. ಸ್ಥಾಯಿ ಭಾವ ಅಂತೇಳಿ ಅವ್ರ ಗೌನಗಳನ್ನು ಬರೆದಂಥದ್ದು ಬಹಳ ಅದ್ಭುತ. ನನಗೆ ಬಹಳ ಇಷ್ಟ ಆಗಿದ್ದು ಅವ್ರ ಒಂದು ಪದ್ಯ, ಪೂರ್ತಿ ಪದ್ಯ ಓದಲ್ಲ, ಯಾಕೊಂದು ಸ್ಯಾಂಪಲ್ ಕೊಡಲಿ. ಒಂದು ವ್ಯಕ್ತಿ ಚಿತ್ರವನ್ನು ಕೊಡಬೇಕಾದ್ರೆ ಒಬ್ಬ ದಾರ್ಶನಿಕ, ಒಬ್ಬ ವೇದಜ್ಞ, ಇನ್ನು ಕೆಲವು ಉಪನ್ಯಾಸಗಳನ್ನು ಕೊಟ್ಟಂಥವ್ರು, ದರ್ಶನಗಳನ್ನು ಕೊಟ್ಟಂಥವರು ಒಂದು ಕವನಗಳನ್ನು ಹ್ಯಾಕ್ ಬರೀತಾರೆ ಅಂತ. ಚತ್ವಾರಿ ಶೃಂಗ ತ್ರಯೋ ಅಶ್ಯಪಾದ ದ್ವೇಷೀರ್ಷೆ ಸಪ್ತ ಹಸ್ತಾಸು ಅಶ್ಯ ಅನ್ನುವಂಥ ಋಗ್ವೇದದ ಮಾತನ್ನು ಹಿಡ್ಕೊಂಡು ಬರೆದದ್ದು. ಭಾಳ ಚಂದದ ಮಾತು ಬರೆದಿದ್ದಾರೆ. ಆ ಭಾಷೆ ಬಳಕೆ ಹೇಗಿದೆ ನೋಡಿ. ನಾನು ಸಾಕಿದ ದನಕ್ಕೆ ಕೋಡು ನಾಲ್ಕುಂಟು. ಹೌದು, ಕೋಡು ಇಲ್ಲದವರಿಗೂ ಕೂಡ ಕೋಡು ಮಾಡುವ ಈ ಕಾಲದಲ್ಲಿ ನನ್ನ ದನಕ್ಕೆ ಇದ್ದು ಕೋಡು ಒಂದಕ್ಕೆ ಎರಡಾದದ್ದು ತಪ್ಪಲ್ಲ ಬಿಡಿ. ಅಂತೂ ನಾನು ಸಾಕಿದ ದನಕ್ಕೆ ಕೋಡು ನಾಲ್ಕುಂಟು, ಮೂರು ಕಾಲುಂಟು, ಎರಡು ತಲೆ, ಏಳು ಕೈ ಉಂಟು. ಓ, ಎಂಥ ವಿಕೃತ ಶಿಶು ಇದು! ಹೇಗಿದ್ದರೆ ನಿಮಗೇನು, ನನಗೂ ಅದಕ್ಕೂ ಗಟ್ಟು. ಮುಂದೆ ಕರೆ ಕೊಡ್ತಾರೆ, ಇದು ಹೇಗೆ ಬಂತು ಅಂತ ಹೇಳಬೇಕು. ಆ ಕಲ್ಪನೆಯನ್ನ ಇದ್ರ ಹತ್ರ ಮಾತಾಡಿದ್ರೆ ಇದು ಹ್ಯಾಂಗೆ ಬರೆದ್ರೆ ಇಷ್ಟ ಇದನ್ನ ಅಂತ ಕೇಳಿದೆ. ನೀವು ಬಯೋಟೆಕ್ನಾಲಜಿ ಹೇಳಲ್ಲ ಬಿಡ್ರಿ ಅಂದ್ರು. ಬಯೋಟೆಕ್ನಾಲಜಿ ಏನು ಹೇಳುತ್ತೆ, ಇನ್ನು 50 ವರ್ಷದಲ್ಲಿ ಏನೇನು ಆಗಬೇಕು ಮನುಷ್ಯರಲ್ಲಿ, ಏನೇನು ಆಗಬಹುದು ಅಂತ ಅನ್ನೋದು ಹೇಳ್ತದೆ. ಮುಂದೆ ಗಂಡು ಹೆಣ್ಣು ಅಂತ ಬೇಕಾಗಿಲ್ಲ ಜೀವಸೃಷ್ಟಿಗೆ. ಆ ಥಿಯರಿ ಪ್ರಕಾರ ಇದೆ, ನಿಮ್ಮ ಮೈಯಲ್ಲಿ ಒಂದು ಸೆಲ್ ತಗೊಂಡು ಇನ್ನು ಪ್ರೊಡ್ಯೂಸ್ ಮಾಡಬಹುದು ಅಂತಿದೆ. ಹೆಣ್ಮಕ್ಕಳು ಬೇಕಾಗಿಲ್ಲ ಅಂತ ಅದಕ್ಕೆ ಬರೀತಾರೆ ಅವರು. ಅದಕ್ಕಾಗಿ ನಾನು ಕರೆ ಕೊಡುತ್ತಿದ್ದೇನೆ, ಬನ್ನಿ ಮಕ್ಕಳಿರ ಬನ್ನಿ. ಸುಮ್ಮನೆ ಯಾಕೋ ಕಾದು ಕೊಡುತ್ತಿದ್ದೀರಿ, ತಾಯಿ ಬಸಿರಿಂದಲೇ ಹುಟ್ಟಿ ಬರಬೇಕೆಂದು. ಮೂರಕ್ಕಿಂತ ಹೆಚ್ಚು ಹೆರುವುದೇ ಇಲ್ಲವೆಂದು ಮಿಡಿ ಮಾವಿನೆದೆಗೆ ಕಣತೊಟ್ಟ ನಮ್ಮ ಈ ಹೆಂಗಸರು ಪಣ ತೊಟ್ಟು ಬಿಟ್ಟರೆ ನಿಮ್ಮ ಸರದಿ ಕಾಯಬೇಕಾದ್ರೆ ಶತಮಾನ ಕಾಯಬೇಕಾದೀತು. ಮತ್ತೆ ಸಿಕ್ಕೀತ ಇಂಥ ಸ್ವರ್ಣಯೋಗ, ಇಂಥ ಪೂರ್ಣಯುಗ. ಬನ್ನಿ ಮಕ್ಕಳಿರ ಬನ್ನಿ, ಕಡಲು ಕಡೆದು ಬನ್ನಿ, ಕಂಬ ಒಡೆದು ಬನ್ನಿ, ಸಿಂಹವಾಗಿ ಬನ್ನಿ, ನರಸಿಂಹರಾಗಿ ಬನ್ನಿ. ಯಾಕೆ ಕಾಯುತ್ತೀರಿ ನೀವು, ತಾಯಿ ಬಸರಿಂದಲೇ ಹುಟ್ಟಿ ಬರಬೇಕೆಂದು ಕೇಳಿದ್ದೇನೆ. ಬ್ರಹ್ಮ ಸೀನಿದರೆ ಸಾಕು ಸುತ್ತೆಲ್ಲ ಮಕ್ಕಳು ಸೃಷ್ಟಿಯಾಗಿ ಬಿಡುತ್ತಿದ್ದರಂತೆ. ಬೆರಳು ಕೊಡುವಿದರೆ ಸಾಕು, ಬೆವರ ಹಿ ಬಿದ್ದಂತೆ ಮಕ್ಕಳು ಮರಿಗಳು ಉದುರುತ್ತಿದ್ದವಂತೆ.
ಕೆಲವು ಋಷಿಮುನಿಗಳಂತೂ ಮುಟ್ಟಿದರೆ ಸಾಕು, ಮೂಸಿದರೆ ಸಾಕು, ಮಕ್ಕಳೇ ಮಕ್ಕಳಂತೆ. ಇಷ್ಟಂತೂ ಖಾತ್ರಿ. ಡೊಂಬರಾಟದವರು ಬೀದಿ ಬಾಗಿಲಿನಲ್ಲಿ ಕೋಳಿಯ ಮರಿ, ಮಾವಿನ ಗಿಡ, ಕೋಟ ಲೋಟ ಮಾಡುತ್ತಾರಲ್ಲ, ನಮ್ಮ ಹಿಂದಿನವರಿಗೆ ಇಷ್ಟೇ ಅಲ್ಲ, ಜೊತೆಗೆ ಮಕ್ಕಳು ಮಾಡುವ ಇಂದ್ರಜಾಲವೂ ತಿಳಿದಿತ್ತು. ಈ ತಂತ್ರ ಮತ್ತೊಮ್ಮೆ ಮರುಕಳಿಸಬಾರದೇಕೆ? ಸರ್, ಹೊರಟಿದೆ ಮಾತು ಸಮಸ್ಯೆ ನಂದಲ್ಲ. ಮಡಕೆಯಲ್ಲಿ ಕಾವು ಕೊಟ್ಟ ಮಾತ್ರಕ್ಕೆಯೇ ಸೆಂಟಿಪೀಡಿನ ಸಂತಾನದಂತೆ ನೂರಾರು ಮರಿಗಳು ಮೊಟ್ಟೆ ಒಡೆದು ಮೊರೆ ತೋರುವುದಿತ್ತು. ಋಷಿಗಳು ಜಪಕ್ಕೆ ನಿಂತಾಗ ಹೊಳೆಯ ಆಚೆಯ ದಂಡೆಯಲ್ಲಿ ಯಾವಳು ಮತಿಗೆಟ್ಟ ಸೂಳೆ ಮೀಯಲಿಕ್ಕೆಂದು ಬಟ್ಟೆ ಬಿಚ್ಚಿದರೆ ಸಾಕು, ಇವರ ಕೈಯ ಅಭಿಯೋಗಕವೆಲ್ಲ ಸೋರಿ ಹೊಳೆಯ ತಾವರೆಯಲ್ಲಿ ಮಗುವಿನ ಸವಾರಿ. ಹೌದು ಸ್ವಾಮಿ, ನೀವು ಹೇಳುತ್ತೀರಿ ಸನ್ಯಾಸಿಯ ಲಂಗೋಟಿಯ ಉದ್ದಗಲ ಸೂಳೆಗೆ ಗೊತ್ತು ಅಂತ. ಆದ್ರೆ ನಾನು ನಂಬಿದ್ದೇನೆ ಇದು ಮಂತ್ರಶಕ್ತಿಯ ಗತ್ತು. ಎಲ್ಲ ಹೀಗಿತ್ತಂದೆ ಅಂತ ಹೇಳ್ಕೊಂಡು ಕೆಲವೊಂದು ಬಿಡ್ತೇನೆ, ಹೇಳೋದು ಕಷ್ಟ ಆಗತ್ತೆ. ಇಷ್ಟೊಂದು ಆಗಿಬಿಟ್ಟರೆ, ಇದೊಂದು ಬಯಕಟ್ಟಿನಲ್ಲಿ ಆಗ್ಬಿಟ್ರೆ ನಮಗಂತೂ ಹೆಂಗಸರು ಹಂಗೆ ಬೇಡ. ನಾವೇ ಹುಟ್ಟುವುದು, ನಾವೇ ಸಾಯೋದು, ನಾವು ಹೇಳಿದ್ದಕ್ಕೆ ನಾವೇ ತಲೆದೂಗುವುದು, ನಾವು ಕೂಡಿಟ್ಟ ಪಾಪವನ್ನು 9 ತಿಂಗಳು ಹೊತ್ತು ತಿರುಗುವುದಕ್ಕೆ ಇನ್ನೊಬ್ಬರ ಮುಂದೆ ಬಾಲ ಬೀಸುವುದು, ಕಾಲು ಮೋಸುವುದು ಯಾವರಗಳೂ ಇಲ್ಲ. ಬನ್ನಿ ಮಕ್ಕಳಿರ, ಬನ್ನಿ ಕಂಬ ಒಡೆದು ಬನ್ನಿ, ಸಿಂಹವಾಗಿ ಬನ್ನಿ, ನರಸಿಂಹರಾಗಿ ಬನ್ನಿ. ಯಾಕೆ ಕಾಯುತ್ತೀರಿ ಸುಮ್ಮನೆ ತಾಯಿಯ ಬಸರಿಂದಲೇ ನೀವು ಹುಟ್ಟಿ ಬರಬೇಕೆಂದು? ಬನ್ನಿ ಮಕ್ಕಳಿರ, ಬನ್ನಿ. ಕೊನೆ ಭಾಗ, ಈ ಪುರಾಣ ಯಾಕೆ ಬಿಚ್ಚಿದ್ದೆಂದರೆ ನಿಮಗಾಗಿ ನಾನೊಂದು ಕವಿತೆ ಇಟ್ಟಿದ್ದೇನೆ, ನಿಮಗಾಗಿ ಅದನ್ನು ಒಳಗೆ ಬಚ್ಚಿಟ್ಟಿದ್ದೇನೆ. ನೀವು ಬರಲೇ ಇಲ್ಲ ಎಂದರೆ ಸಂತೆಯಲ್ಲಿ ನನ್ನ ಮಾಲಿಗೆ ಗಿರಾಕಿಯೇ ಇಲ್ಲ. ನನ್ನ ದನವೂ ಜೋರಾಗಿ ಕೂಗುತ್ತಿದೆ ನೋಡಿ, ಬೆದೆಯೋ ಏನು ಮಾಡೋ, ನನ್ನ ಪೇಚಿನ ಗುಟ್ಟನ್ನು ನಿಮಗೆ ಹೇಳಿಬಿಡುತ್ತೇನೆ. ಹಾಗೊಮ್ಮೆ ಹೀಗೊಮ್ಮೆ ಹೇಗೆ ಹೇಗೋ ಮಾಡಿ ಯಾರು ಯಾರೋ ಕೂಡಿ ಏನೆಲ್ಲ ಎಷ್ಟೆಲ್ಲ ಉದ್ದುದ್ದ ಹೇಳಿದರೂ ಹೇಳಲೇಬೇಕಾದ್ದು ಹೇಳದೇ ಉಳಿದಿದೆ. ಇದು ಜೀವನದ ಬಹುದೊಡ್ಡ ಸತ್ಯ. ಬುದ್ಧ ಕೂಡ ತನ್ನ ಜೀವನದ ಕೊನೆ ಕ್ಷಣದಲ್ಲಿ ಹೇಳಿದ್ದಂತೆ, ಇನ್ನೂ ತಿಳ್ಕೊಳ್ಳೋದು ಬಹಳಷ್ಟಿದೆ, ಹೇಳೋದು ಬೇಕಷ್ಟಿದೆ ಎಂದಂತೆ. ನಮ್ಮ ಜೀವನದಲ್ಲಿ ಯಾವತ್ತೂ ಹೇಳೋದು ಮುಗೀತು ಅಂತ ಇಲ್ಲ. ಈಗ ಒಂದು 8-10 ವರ್ಷದ ಕೆಳಗೆ 5 ದಿವಸ ಉಪನ್ಯಾಸ ಮಾಡ್ತಾ ಇದ್ರು ಸಂಜೆ ನಗರದಲ್ಲಿ. ನಾನು ಹೋಗಿ ಭೇಟಿಯಾದೆ. ನೀವೇನು ಪಾಠ ಮಾಡಿದ್ರಿ ಎಲ್ಲಿಗ ಅಂತ ಕೇಳಿದ್ರು. ಮಾಡ್ತೀನಲ್ಲ ಸರ್ ಅಂದೆ. ನೀವು ಕೆಮಿಸ್ಟ್ರಿಯಲ್ಲಿ ಅಂದ್ರು, ಕೆಮಿಸ್ಟ್ರಿ, ಈ ಕೆಮಿಸ್ಟ್ರಿ ಮಾಡೋದಿಲ್ಲ ನಾನೀಗ. ಮತ್ತೆ ಯಾರಿಗೆ ಪಾಠ ಮಾಡ್ತೀರಿ, ಕಾಲೇಜ್ ಬಿಟ್ಟಿರುತ್ತಲ್ಲ ಈಗ ಅಂದ್ರು. ಹೌದು, ಕಾಲೇಜ್ ಇಲ್ಲ, ಬೇರೆ ಸಂಸ್ಥೆ ಇದೆ ನಮ್ದು. ಯಾರಿಗೆ ಮಾಡ್ತೀರಿ? ನಾನು ಟೀಚರ್ ಟ್ರೈನಿಂಗ್ ಮಾಡ್ತೀನಿ. ಅಯ್ಯೋ, ಅದನ್ನ ಹಾಕೊಂಡ್ರಿ ಅಂದ್ರು. ನಾನು ಸರ್ ಮಾಡ್ಬೇಕಲ್ಲ ಅಂದೆ. ನಿಮ್ಮ ಸಂಸ್ಥೆ ನೋಡ್ಬೇಕು ನಾನು ಅಂದ್ರು. ಮರು ದಿವಸ ಕರ್ಕೊಂಡು ಬಂದೆ. ನೀವು ನಂಬಲಿಕ್ಕೆಲ್ಲ ಅವ್ರ ಪ್ರೀತಿಯನ್ನು ಹೇಳಬೇಕು. ಅಷ್ಟು ಕಂಟಿನ್ಯೂಸ್ ಉಪನ್ಯಾಸ ಇರೋದವರಿಗೆ, ಇರೋರು 8 ಜನ ಸ್ವಾಮಿ ನಮ್ಮ ಆಫೀಸಲ್ಲಿ ಅವತ್ತು. 8 ಜನಕ್ಕೋಸ್ಕರ ಸುಮಾರು 2.5 ಕಾಲು ತಾಸು ಕೊಟ್ಟಿದ್ದಾರೆ ನಮ್ಮ ಜೊತೆ. ಮಗುವಿನ ಕುತೂಹಲ ನಾನು ಯಾಕೆ ಹೇಳ್ತೀನಿ ಅಂದರೆ, ಇಷ್ಟೊಂದು ಕ್ಷೇತ್ರಗಳಲ್ಲಿ ಸಾಧನೆ ಆಗಬೇಕಾದ್ರೆ ಮೂಲತಃ ಬೇಕಾದದ್ದು ಕುತೂಹಲ. ಪ್ರತಿಯೊಂದನ್ನು ತಿಳ್ಕೋಬೇಕು, ನೋಡಬೇಕು, ಮಾಡಬೇಕು ಅನ್ನೋಂಥ ಕುತೂಹಲ ಇದೆಯಲ್ಲ, ಆ ಮಗು ಥರ ಕುತೂಹಲ. ಏನೇನು ಮಾಡ್ತೀನಿ ಹೇಳ್ರಿ ನೀವು ಅಂದರು. ಆ ಟೀಚರ್ ಟ್ರೈನಿಂಗೆಲ್ಲ ಮಾಡೋದು ಹೇಳಿದೆ, 2 ತಾಸು ಅವ್ರೇನು ಮಾಡ್ತಾರೆ, ಇವರೇನು ಮಾಡ್ತಾರೆ ಎಲ್ಲ ಕೇಳ್ಕೊಂಡ್ರು. ಕೇಳ್ಕೊಂಡ್ಬಿಟ್ಕೊಂಡು ಹೇಳಿದರು, ಇಷ್ಟು ಅಷ್ಟದಲ್ಲ ಮಾಸ್ಟರ್ ನಿಂತಿದ್ದು ಅಂದರು. ನಾನು ಹೌದ್ರಿ, ಮಾಸ್ಟರ್ ನಿಂತಿದ್ದು ಬಹಳ ಕಷ್ಟ ಅದ ಅಂತ ಹೇಳಿದೆ. ಅದಕ್ಕೆ ಒಂದು ಮಾತು ಹೇಳಿದ್ರು, ಇದು ಸರ್ಟಿಫಿಕೇಟ್ ಫಾರ್ ಮೈ ಲೈಫ್ ಐ ಶುಡ್ ಸೇ. ಉಳುಕಿ ಪಾಠ ಹೆಂಗರೆ ಮಾಡ್ಬೋದು ಕರ್ಜಿಗೆ, ಈ ಬೀಜ ಸ್ವಚ್ಛ ಮಾಡೋ ಕೆಲಸ ಅದಲ್ಲ ಬಹಳ ದೊಡ್ಡ ಕೆಲಸ ಅಂತ. ನನಗೆ ಅರ್ಥ ಆಯ್ತು ಅಂದರೆ, ಇಡೀ ಶಿಕ್ಷಣ ವ್ಯವಸ್ಥೆಯಲ್ಲಿ ಮುಖ್ಯ ಇರಬೇಕಾದದ್ದು ಶಿಕ್ಷಕರು. ಶಿಕ್ಷಕರು ಬೀಜ ಇದ್ದಂಗೆ, ಒಳ್ಳೆ ಬೀಜ ಇದ್ದರೆ ಒಳ್ಳೆ ಬೆಳೆ ಬರ್ತದೆ, ಬೀಜನ ಕೆಟ್ಟ ಹೋದ್ರೆ ಇನ್ನೇನು ಬೆಳೆ ಬರ್ತದೆ. ಅದಕ್ಕೆ ಹೇಳಿದರು ಬೀಜ ಸ್ವಚ್ಛ ಮಾಡೋ ಕೆಲಸ ಅಂತ. ನಾನು ಇವತ್ತಿಗೂ ನಮ್ಮ ಆಫೀಸ್ದಾಗ ಹೇಳ್ತೀನಿ, ಬನ್ನಂಜಿಯವರು ಹೇಳಿದರು ಇದು ಬೀಜ ಸ್ವಚ್ಛ ಮಾಡೋ ಕೆಲಸ ಕೊನೆವರೆಗೂ ಮಾಡ್ತಾರೆ ಇರೋಣ ಅಂತ. ಅವರು ಅನುವಾದವಂತೂ ಅದ್ಭುತ. ನನಗೆ ಹಾಡಿದರು ಕೂಡ, ವಿದ್ಯಾಭೂಷಣ ಹಾಡಿದರು ಅವರು. ನನಗೆ ಅದೆಲ್ಲ ಕರುಣಾಪೂರ್ಣ ವರಪ್ರದ ಚರಿತ ಜ್ಞಾಪ ಏಮೇತೆ ಅನ್ನೋದನ್ನು ಎಷ್ಟು ಸೋಗ ಕನ್ನಡದಲ್ಲಿ ಮಾಡ್ಬೋದಾ? ಬೇಡಿದ್ದು ನೀಡುವನೆ ತುಂಬ ಕರುಣೆಯ ಕಡಲೆ, ನಿನ್ನ ಮಹಿಮೆಯ ತಿಳಿವೆ ನೀಡು ನನಗೆ. ಅರಳಿ ನಿಂತಿರುವಂಥ ಹೊನ್ನ ಹೂವಿನ ಕರದಿ ಚೆಲುವ ಪೀತಾಂಬರವನ್ನುಟ್ಟ ದೈವತವೇ, ಬೇಡಿದ್ದ ನೀಡುವನೆ ತುಂಬ ಕರುಣೆಯ ಕಡಲು. ಭಾಷೆಯನ್ನು ಹೃದಯಕ್ಕೆ ಮುಟ್ಟಿಸೋದಿದೆಯಲ್ಲ, ಸಂಸ್ಕೃತದ ಕಪಾಟುಗಳಿಂದ ತೆಗೆದು ನಮ್ಮ ನಮ್ಮ
ಹೃದಯಗಳಿಗೆ ಅದನ್ನು ಸರಿಯಾಗಿ ಮುಟ್ಟಿಸುವಂಥ ಶಕ್ತಿ ಬರೋದು ಯಾವಾಗ ಅಂದರೆ ಎರಡು ಭಾಷೆಯಲ್ಲಿ ಅನನ್ಯವಾದಂಥ ಶಕ್ತಿ ಇದ್ದಾರೆ. ಇದನ್ನು ಪೂರ್ತಿ ಅರಗಿಸಿಕೊಂಡು ಮತ್ತೊಂದು ಭಾಷೆಯಲ್ಲಿ ತರುವಂಥ ಶಕ್ತಿ ಇದೆಯಲ್ಲ, ಅದು ಬನ್ನಂಜಿಯವರು ಸಿಕ್ಕಿದಂಥದ್ದು. ಎನ್ನ ಕಂದ ಹಳ್ಳಿಯ ರಮ ಕನಕದಾಸರ ಪದ್ಯ, ಅದು ದಯವಿಟ್ಟು ತಾವು ಓದಬೇಕಂತ ನಾವು ಬರೆದದ್ದು ಕನಕೋಪನಿಷತ್ತನ್ನು ಬರೆದಿದ್ದಾರೆ. ಒಂದು ಸಾಲು ಕನಕದಾಸರ ಮಾತು, ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗೈದಾರ ಲಕ್ಷ್ಮಣ ದೇವರು ಅಂತ, ಇಷ್ಟೇ ಒಂದು ಸಾಲು. ಆ ಒಂದು ಸಾಲಿಗೆ ಸುಮಾರು ಒಂದೂವರೆ ಪುಟದ ವ್ಯಾಖ್ಯಾನ ಬರೆದಿದ್ದಾರೆ. ಎನ್ನ ಕಂದ ಹಳ್ಳಿಯ ಹನುಮ, ಸೀತೆ ಹೇಳ್ತಾಳೆ ಅಶೋಕಂದಲ್ಲಿ ಆಂಜನೇಯ ಸಿಕ್ಕಾಗ ಅಂದಾಗ ಆ ಹೇಳೋದಷ್ಟೇನೆ, ಎನ್ನ ಕಂದ ಹಳ್ಳಿಯ ಹನುಮ ಅಂತಂದಾಗ ಕಂದ ಅಂತ ಹೇಳ್ತಾಳೆ, ಚೆನ್ನಾಗೈದಾರ ಲಕ್ಷ್ಮಣ ದೇವರು. ಲಕ್ಷ್ಮಣನ ಯಾಕೆ ಹೇಳ್ತಾಳಕ್ಕೆ, ಆಕೆ ಬೇಕಾಗಿದ್ದ ರಾಮ ಅಲ್ವ, ಆಕೆ ಗೊತ್ತು ಲಕ್ಷ್ಮಣ ಚೆನ್ನಾಗಿದ್ದ ರಾಮ ಚೆನ್ನಾಗಿರ್ತಾನೆ ಅಂತ. ಆ ಮಾತುಗಳನ್ನು ಎಷ್ಟು ಧ್ವನಿಪೂರ್ಣವಾಗಿ ಬಂದಂಥ ಮಾತುಗಳನ್ನು ಒಂದೊಂದಾಗಿ ಪೋಣಿಸಿ ನಮ್ಮ ಕಣ್ಮುಂದಿಟ್ಟಂಥ ಆಚಾರ್ಯರು, ನಮಗೊಂದೇ ಒಂದು ಧನ್ಯತೆ ಅಂದರೆ ಅವ್ರ ಜೊತೆಗೆ ಕೆಲವೊಂದು ಕಾಲ ಬದುಕುವಂಥ ಅವಕಾಶ ನಮಗಿತ್ತಲ್ಲ, ಆ ಧನ್ಯತೆ ನಮ್ಮ ಬದುಕಿನ ಉದ್ದಕ್ಕೂ ಹರಡಿಕೊಳ್ಳುತ್ತೆ, ನಮ್ಮ ಜೀವನವನ್ನು ಸಾರ್ಥಕ ಮಾಡ್ತದೆ ಅಂತ ಹೇಳಿ ಮಾತು ಮುಗಿಸ್ತೇನೆ. ಗಡಿಯಾರ ಆ ಮುಳ್ಳು ಅದು ತೋರಿಸುವಂತಹ ಸಂಖ್ಯೆ, ಈ ಮೂರು ಇರದಿದ್ದರೆ ಅದೆಷ್ಟು ಚಂದ ಅನಿಸುವಂತಹ ಹೊತ್ತಿದು. ಕಾರಣ ಈ ಪರಿಯ ಮಾತು ನೆನಪುಗಳ ಮೆರವಣಿಗೆ, ಇದಕ್ಕೆ ಕಾಲದ ಹಂಗು ಬೇಡ, ಆದರೆ ಅದಕ್ಕೆ ನಾವು ತಲೆಬಾಗಲೇಬೇಕಾಗಿದೆ. ನೆನಪುಗಳ ಮೆರವಣಿಗೆಯನ್ನು ಸಾಧ್ಯ ಮಾಡಿಕೊಟ್ಟಿದ್ದಾರೆ ಡಾಕ್ಟರ್ ಗುರುರಾಜ ಕರಜಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ.